ಈ ತಲೆ ಕೂದಲೆಲ್ಲ ಹಣ್ಣಾಗುತ್ತಾ ಇರುವುದು ಬಿಸಿಲಿಗೆ ಒಣಗಿ ಅಲ್ಲ, ಅನುಭವದ ಸಂಕೇತ ಇದು. ಅಯ್ಯೋ, ಮಾಗಿದ ಹಣ್ಣಿನಲ್ಲಿ ಇರುವಂತಹ ಸ್ವಾದ ಸಿಹಿ ಇನ್ನೂ ಕೂಡ ಒಳಗಿನಿಂದ ತಿರುಳು ಬಲಿಯದಿರುವಂತಹ ಎಳೆ ಕಾಯಲ್ಲಿ ಬರುವುದಿಲ್ಲ. ಅತ್ತೇ ನಿಮ್ಮ ಬುದ್ಧಿಯ ಬಡತನ ಬಡತನ. ಏನು, ಈಗಿನ ಕಾಲದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ತಲೆ ಕೂದಲು ಹಣ್ಣಾಗ್ತದೆ ಎಂದು ಪಂಚಿಕೊಂಡ್ರೆ? ಅಲ್ಲ ಅಲ್ಲ, ಹಾಗಂತ ಅಲ್ಲ ಪರಿಸ್ಥಿತಿ. ಅದಕ್ಕಾಗಿ ಅವರೆಲ್ಲ ತುಂಬಾ ತಿಳುವಳಿಕೆ ಇದ್ದವರು ಅಂತ ಹೇಳಲಿಕ್ಕೆ ಆಗುದಿಲ್ಲ ಅತ್ತೆ. ಆದ್ರೆ ನನ್ನ ಮುಂದೆ ನೀನಲ್ವೇ. ಮಾಗಿದ ಹಣ್ಣು ಮರದಿಂದ ಕೆಳಗ್ ಬೀಳ್ತದೆ ಎನ್ನುವುದೇ ಅರ್ಥ. ಆದ್ರೂ ಆ ಹಣ್ಣಿನಲ್ಲಿರುವಷ್ಟು ಸತ್ವ ಇನ್ನೂ ಕೂಡ ಒಳಗಿಂದ ತಿರುಳಿಲ್ಲದಿರುವಂತ ನಿನ್ನಲ್ಲಿ ಇರುವುದಿಲ್ಲ. ಈ ಹಣ್ಣಿನಲ್ಲಿ ನಿಮಗೆ ತಿರುಳು ಬಲ್ತದ್ದೇ ಗೊತ್ತಾಗ್ಲಿಲ್ಲ ಅಕ್ಕ. ಹೇಗೋ, ಒಂದು ಬೀಳಿನಲ್ಲಿ ಹೂವಾದಾಗ ಏನಾಗ್ತದೆ? ಹೂವಾದ ಮೇಲೆ ಮಿಡಿ, ಮಿಡಿ ಆದ್ಮೇಲೆ ಕಾಯಿ, ಕಾಯಿ ಆದ್ಮೇಲೆ ಏನು ಪಾಠ ಕೇಳ್ತೀಯ? ಹಣ್ಣಾಗಬೇಕು ಅತ್ತೆ. ತೆಂಗಿನಕಾಯಿ ಎಷ್ಟೇ ಬೆಳೆದು 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 ಸೊಟ್ಟು ಕಳಚಿ ಕೆಳಗ್ ಬಿದ್ರು ಅದನ್ನು ತೆಂಗಿನ ಹಣ್ಣು ಅಂತ ಹೇಳುದಿಲ್ಲ, ತೆಂಗಿನಕಾಯಿ ಅಂತಲೇ ಕರೆಯುವುದತ್ತೆ. ಅಂತ ಬೆಳೆದು ನಿಂತ ತೆಂಗಿನಕಾಯಿ ನಿಮ್ಮ ಸೊಸೆ? ಈ ತೆಂಗಿನಕಾಯಿ ಹೊಡೆದು ಚೂರು ಚೂರು ಮಾಡೋದಕ್ಕಾಗುದಿಲ್ವೇನೆ? ಮೊದಲು ಸುಲಿಲಿ ಬರ್ತದೆ ನೋಡಿ ಅತ್ತೆ. ನೀನು ಬರೇ ಸಂತೋಷದ ಕುಡಿದಾಡ್ತೀವಿ ಬಿಟ್ರೆ ಅರಮನೆಯ ವಾತಾವರಣದ ಬಗ್ಗೆ ಸ್ವಲ್ಪ ಆದ್ರೂ ಆಲೋಚನೆ ಮಾಡ್ತೀನಿ. ವಾತಾವರಣ ಸಣ್ಣ ಚಳಿ ಉಂಟಲ್ಲ. ಅದಲ್ಲ ಮಹಾರಾಯ, ಇಲ್ಲಿ ಆಗು ಹೋಗುಗಳ ಕುರಿತಾಗಿ ಅದಲ್ಲೋ. ವರ್ಷ ಪ್ರತಿ ನಮ್ಮ ನಾಡಿಗೆ ಬೆಂಕಿ ಬೀಳ್ತದಂತೆ, ಹೌದೇನೋ? ವರ್ಷಂಪ್ರತಿ ಅಂತ ದಿವಸ ಎಲ್ಲರ ಮನೆಯ ಒಲೆಯಲ್ಲಿ ಬೆಂಕಿ ಹಾರಿಸಲು ಬಿಟ್ರೆ ವರ್ಷಂಪ್ರತಿ ನಮ್ಮ ನಾಡಿಗೆ ಬೆಂಕಿ, ನಮ್ಮ ನಾಡಿಗೆ ಬೆಂಕಿ ಬೀಳ್ತದಂತೆ. ನಮ್ಮ ನಾಡಿಗೆ ಬೆಂಕಿ ಬಿದ್ದದ ಹಂಗೇನು ಗೊತ್ತಿಲ್ಲ ಅಂದ್ರೆ ಲೆಕ್ಕಪತ್ರವನ್ನು ಕಂಡಾಗ ಹಾಗೆ ಬರೆದಿರಿಸಿದ್ದಾರೆ. ಅಷ್ಟೇ ಅಲ್ಲ, ವರ್ಷ ವರ್ಷ ನಮ್ಮ ನಾಡಿಗೆ ಬರ ಬರ್ತದಂತೆ. ಬರುವ? ಹೌದು, ನಮ್ಮ ನಾಡಿಗೆ. ಹೌದು, ಬರಗಾಲ ಬರುವುದು. ಇಷ್ಟು ವರ್ಷ ಆದ್ರೂ ಬಂದದ್ದಿಲ್ಲ. ಹೌದಾ? ಮತ್ತೆ 3,000 ಕೋಟಿ ಹೊನ್ನು ನಷ್ಟ ಎನ್ನುವ
ಹಾಗೆ ಬರತ್ ತೋರಿಸಿದ್ದಾರೆ ಮಹಾರಾಯ. 3,000 crore ಒಂದು ನಷ್ಟ ಅಂತೆ ಅರಮನೆಯಲ್ಲಿ ಅರಮನೆ ಬಂಜಾರಕ್ಕೆ. ಇದು ಬಹುಶಃ ಯಾರ್ದು ಬರೆಯುವುದೇ ಕೆಲಸ ಬಿಟ್ರೆ ಇದು ಅರಮನೆಗೆ ನಷ್ಟ ಆದದ್ದಲ್ಲ. ಅಷ್ಟ ನಷ್ಟ ಅರಮನೆಗೆ ಅಲ್ವಾ, ಇದ್ಯಾರ್ದೋ ಜೋಳಿಗೆ ಹೋದದ್ದು. ಹಾಗೆ ಬರ್ದಿದ್ದಾರೆ ಅಂದ್ರ ಮೇಲೆ ನಂಬಲೇಬೇಕಲ್ವಾ. ನೋಡಿ, ಯಾರು ಗುರುಮಠಕ್ಕೆ ಕಳಿಸ್ಕೊಟ್ಟ ಹಣವೇ ಎಲ್ಲಿ ಹೋಯ್ತು ಅಂತ ಗೊತ್ತಾಯ್ತಲ್ಲ ನಿಮಗೆ. ಇದು ಬಹುಶಃ ಏನು ಹೆಚ್ಚು ಕಡಿಮೆ ಈ ಬಾಂಡಾರದ ಹೊಣೆ ಹೊತ್ತವರು ಯಾರು? ಅದೇ ಆಗುವ ಮುಖ್ಯಮಂತ್ರಿಗಳು ಎಲ್ಲವೂ ಅವರದೇ ಕೈವಾಡ ಅಂತ ಆಯ್ತು. ಎಲ್ಲ ಅವರು ಜೋಳಿಗೆ ಹೋಗ್ತಾ ಉಂಟು. ಇದು ಅವ್ರಿಗೆ ಗೊತ್ತಾಗ್ತಾ ಬಿಟ್ಟು ನನ್ನ ಯಜಮಾನರಿಗೆ ಒಂದು ಸ್ವಲ್ಪನೂ ಗೊತ್ತಾಗುದಿಲ್ಲ. ಎಂತೂ ಗೊತ್ತಾಗುದಿಲ್ಲ, ಅವ್ರ ಆಲೋಚನೆ ಬೇರೆ. ಹೌದು, ಹಾಗಾದ್ರೆ ಅವರಲ್ಲೇ ವಿಷಯ ತಿಳಿಸ್ಬೇಕು ತಾನೆ. ಕೇಳ್ಬೇಕು.